ಶಾರ್ಟ್ ಸೀರೀಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿ ಎ ಎಸ್ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ನೋಡಿ, ಇದಕ್ಕೆ ಹೆಸರೇ ಹೇಳೋ ಹಾಗೆ ಕನ್ಸಾಲಿಡೇಟೆಡ್ ಅಂದರೆ ನಿಮ್ಮ ಏನೇನು ಅಕೌಂಟ್ ಸ್ಟೇಟ್ಮೆಂಟ್ಗಳಿರುತ್ತೋ, ಅಂದರೆ ಯಾವ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಲ್ವಿ. ಸೆಕ್ಯುರಿಟೀಸ್ ಅಥವಾ ಮ್ಯೂಚುವಲ್ ಫಂಡ್ಸ್, ಈಕ್ವಿಟಿ ಸೆಕ್ಯುರಿಟೀಸ್ಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಬಾಂಡ್ಸು, ಶೇರ್ಸು, ಈ ರೀತಿಯಾಗಿರುವಂಥದ್ದು, ಅದೇ ರೀತಿಯಾಗಿ ಮ್ಯೂಚುವಲ್ ಫಂಡ್ ಕೂಡ ಆಗಿರ್ಬೋದು, ಅದೆಲ್ಲದ್ರೂ ಒಂದು ಮಾಡಿಸಿ ಏಕೀಕೃತವಾಗಿ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕು ಅಂತ 2014ರಲ್ಲಿ ಬಜೆಟಲ್ಲಿ ಮಾತಾಡ್ತಾರೆ. ಆ 2014ರಲ್ಲಿ ಬಜೆಟಲ್ಲಿ ಬಂದಿರುವಂಥ ನಿರ್ಣಯನ ಸೆಬಿ ಅವರು ಕೈಗೊಳ್ತಾರೆ, ಈ ರೀತಿಯಾಗಿ ನಾವೊಂದು ಕನ್ಸಾಲಿಡೇಟೆಡ್ ಮಾಡಬೇಕು ಅಂತ. 2015 ಮಾರ್ಚಿಂದ ಈ ಒಂದು ವ್ಯವಸ್ಥೆ ಜಾರಿಲಿದೆ. ಮೊದಲೆಲ್ಲ ನೋಡಿ ಯಾವ ರೀತಿ ಬರ್ತಾ ಇತ್ತು ಅಂದರೆ, ನಿಮ್ಮ ಮನೆಗೆ ಪೋಸ್ಟ್ ಬರ್ತಾ ಇತ್ತು ಈ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಏನಿದೆ, ಇದ್ರ ಪೋಸ್ಟಲ್ಲಿ ಬರ್ತಾ ಇತ್ತು ನಿಮ್ಮ ಹತ್ರ ಎಷ್ಟು ರೀತಿ, ಯಾವ ರೀತಿ ಇದೆ ಅಂತ. ಇದು ಅಷ್ಟು ಸೇಫ್ ಅಲ್ಲವಾ, ನಿಮ್ಮ ಡೇಟಾ ಯಾರು ಬೇಕಾದರೂ ಹರಿದ್ಬಿಟ್ಟು ನೋಡ್ಬೋದಾಗಿತ್ತು, ಜೊತೆಗೆ ಆ ಪೋಸ್ಟ್ ಕಳೆದೋಗಿರುವಂಥ ಸಾಧ್ಯತೆ ಇರ್ತಿತ್ತು, ಮತ್ತು ನಿಮಗೆ ತಕ್ಷಣ ಸಿಗ್ತಾ ಇರಲಿಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಬರ್ತಾ ಇತ್ತು. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಮ ಚಾನಲ್ನಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಟ್ರೇಡಿಂಗ್ ಜರ್ನಲ್ ಬರೀಬೇಕು ಅಂತ. ಅದೇ ರೀತಿಯಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ಬೇರೆ ಬೇರೆ ಅಕೌಂಟಿಂದ ಮಾಡಿರ್ಬೋದು, ಬೇರೆ ಬೇರೆ ಬ್ರೋಕರ್ಗಳಿಂದ ಮಾಡಿರ್ಬೋದು, ಬೇರೆ ಬೇರೆ ಬಾಂಡ್, ಮ್ಯೂಚುವಲ್ ಫಂಡ್ ಇದರಲ್ಲೆಲ್ಲ ಮಾಡಿರ್ಬೋದು. ಪ್ರತಿ ಸಲ ಲಾಗಿನ್ ಆಗಿಬಿಟ್ಟು ನೋಡಬೇಕು ಅನ್ನೋದು ಕಷ್ಟ ಆಗುತ್ತಲ್ವ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಸರ್ಕಾರ ಒಂದು ನ್ಯಾಷನಲ್ ಡಿಜಿಟಲ್ ಒಂದು ರೂಪದಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ಗಳದ್ದು ಒಂದು ಡೀಟೇಲ್ ಸಿಗಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದಂತಿದೆ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ. ಮೊದಲು ಪೋಸ್ಟಲ್ಲಿ ಬರ್ತಾ ಇತ್ತು. ನಮ್ಮ ದೇಶದಲ್ಲಿ ನೋಡಿ ಡೆಪಾಸಿಟ್ರೀಸ್ ಅಂತ ಕರಿತೀವಿ ಇದನ್ನ. ಡೆಪಾಸಿಟ್ರೀಸ್ ಅಂದರೆ ನೀವು ಯಾವ ರೀತಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಬ್ಯಾಂಕಲ್ಲಿ ಉಳಿಯುತ್ತೋ, ಯಾವ ಬ್ಯಾಂಕಲ್ಲಿ ಇಟ್ಟಿರ್ತಾರೋ ಅಲ್ಲಿ ಹಣ ಇರುತ್ತೋ, ಅದೇ ರೀತಿಯಾಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ನೀವು ಏನಾದರೂ ಖರೀದಿ ಮಾಡ್ತಿರಲ್ಲ, ಆ ಖರೀದಿ ಮಾಡಿರುವಂಥ ಬಂದಿರೋ ಯೂನಿಟ್ಸ್ ಅಥವಾ ಶೇರ್ಸ್ ಅಂತ ನಾವೇನು ಕರಿತೀವಿ, ಅದನ್ನ ಒಂದು ಡೆಪಾಸಿಟ್ರೀಸ್ ಅಂತ ಇದೆ, ಅಲ್ಲಿ ಹೋಗಿ ಸೇವ್ ಆಗುತ್ತೆ. ನಮ್ಮ ದೇಶದಲ್ಲಿ ಇರುವಂಥ ಎರಡು ಪ್ರಮುಖ ಡೆಪಾಸಿಟ್ರೀಸ್ ಅಂದರೆ, ಒಂದು ಸಿ ಡಿ ಎಸ್ ಎಲ್ಲು, ಇನ್ನೊಂದು ಎನ್ ಎಸ್ ಡಿ ಎಲ್ಲು. ನೀವು ಬ್ರೋಕರ್ ಜೊತೆ ಅಕೌಂಟ್ ಓಪನ್ ಮಾಡಬೇಕಾದ್ರೂ ಕೆಲವರು ಸಿ ಡಿ ಎಸ್ ಎಲ್ ಜೊತೆ ಟೈ ಅಪ್ ಆಗಿರ್ತಾರೆ, ಕೆಲವರು ಎನ್ ಎಸ್ ಡಿ ಎಲ್ ಜೊತೆ ಟೈ ಅಪ್ ಆಗಿರ್ತಾರೆ. ಸೊ ಆ ರೀತಿ ಹೋಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಜೆರೋದವ್ರದ್ದು ಸಿ ಡಿ ಎಸ್ ಎಲ್ ಜೊತೆ ಇದೆ, ಅದೇ ರೀತಿಯಾಗಿ ಸ್ಯಾಸ್ ಆನ್ಲೈನ್ ಅಂತ ನೀವು ನೋಡೋದಾದ್ರೆ ಅವ್ರದ್ದು ಎನ್ ಎಸ್ ಡಿ ಎಲ್ ಜೊತೆ ಇದೆ. ಈ ರೀತಿಯಾಗಿ ಒಂದೊಂದು ಬ್ರೋಕರ್ಗಳು ಒಬ್ಬೊಬ್ಬರ ಜೊತೆ ಟೈ ಅಪ್ ಆಗಿರ್ತಾರೆ. ಯಾವ ರೀತಿ ಸಿ ಎ ಎಸ್ ಬರ್ತಾ ಹೋಗುತ್ತೆ ಅಂತಂದರೆ, ನೋಡಿ, ಈ ಸಿ ಎ ಎಸ್ನ ಕಳಿಸಲಿಕ್ಕೆ ಈ ಸಿ ಡಿ ಎಸ್ ಎಲ್ ಅಥವಾ ಎನ್ ಎಸ್ ಡಿ ಎಲ್ ಅಂತ ಏನು ಡೆಪಾಸಿಟ್ಗಳಿರ್ತಾರಲ್ಲ ಅವರೇ ಕಾರಣ ಆಗಿರ್ತಾರೆ. ಇವರಿಗೆ ಮ್ಯೂಚುವಲ್ ಫಂಡ್ ಎ ಎಮ್ ಸಿ ಅಂತ ಕರಿತೀವಲ್ವ ನಾವು, ಅಂದರೆ ನೀವು ಯಾವ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೋ ಮ್ಯೂಚುವಲ್ ಫಂಡಲ್ಲಿ, ಅವರು ಮಾಹಿತಿನ ಕೊಡಬೇಕಾಗುತ್ತೆ. ಜೊತೆಗೆ ಪ್ಯಾನ್ ಕಾರ್ಡ್ ರೀತಿಯಿಂದಾಗಿ, ಪ್ಯಾನ್ ಕಾರ್ಡ್ ಮೂಲಕವಾಗಿ ಶೇರ್ಸ್ ಎಲ್ಲೂ ಕೂಡ ನೀವು ಯಾವ್ಯಾದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅನ್ನೋದು ಮಾಹಿತಿ ಸಿಗ್ತಾ ಹೋಗುತ್ತೆ. ಯಾಕಂದರೆ ಅಟ್ ಎಂಡ್ ಆಫ್ ದ ಡೇ ಇವ್ರ ಹತ್ರನೇ ಅದು ಡೆಪಾಸಿಟ್ ಆಗ್ತಾ ಇರೋದ್ರಿಂದ ಇವು ಎರಡರದ್ದು ಮಾಹಿತಿ ಇರುತ್ತೆ. ಆದರೆ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟಿನ ಮಹತ್ವ ಏನು ಅಂತಂದರೆ, ನೀವು ಯಾವುದೋ ಒಂದು ಬ್ರೋಕರ್ ಇದ್ದೀರ, ಅವರು ಸಿ ಡಿ ಎಸ್ ಜೊತೆ ಇದ್ದಾರೆ, ಇನ್ನೊಂದು ಯಾವುದೋ ಬ್ರೋಕರ್ ಇದ್ದಾರೆ ಅವರು ಎನ್ ಎಸ್ ಡಿ ಎಲ್ ಜೊತೆಲಿದ್ದಾರೆ. ಸೊ ನೀವು ಎರಡೂ ಕಡೆಯೂ ನೀವು ಹಾಕಿರುವಂಥ ಹಣ ಇನ್ವೆಸ್ಟ್ ಆಗಿದೆ ಅಂತಂದರೆ, ಸಿ ಎ ಎಸ್ ಅಂತ ಬರಬೇಕಾದ್ರೆ ನಿಮಗೆ ಎರಡರದ್ದು ಸೇರಿಸಿ ನಿಮಗೆ ಡೇಟಾ ಒಂದೇ ಶೀಟಲ್ಲಿ ಬರಬಿಡುತ್ತೆ. ಅಂದರೆ ಸಿ ಡಿ ಎಸ್ ಅಲ್ಲಿ ಎಷ್ಟಿದೆ, ಎನ್ ಎಸ್ ಡಿ ಎಲ್ ಅಲ್ಲಿ ಎಷ್ಟಿದೆ, ಎಸ್ ಜಿ ಬಿ ಆಗಿರ್ಬೋದು, ಶೇರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಡಿವಿಡೆಂಡ್ ಬಂದಿದ್ದು ರೀಇನ್ವೆಸ್ಟ್ ಆಗಿರೋದು ಮ್ಯೂಚುವಲ್ ಫಂಡ್ಸ್ ಅಲ್ಲ ಆದರೆ ಅದೆಲ್ಲದೂ ಸಿಗ್ತಾ ಹೋಗುತ್ತೆ. ಇದು ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತಲ್ವ. ಜೊತೆಗೆ ನೀವು ಯಾವುದಾದ್ರೂ ಒಂದು ರಿಡೆಂಪ್ಷನ್ ಮಾಡ್ಕೊಂಡಿದ್ರೆ, ಅಂದರೆ ವಿಡ್ರಾಲ್ ಮಾಡ್ಕೊಂಡಿದ್ರೆ ಅಂತ ಅಂದ್ಕೊಳ್ಳಿ, ಅದು ಕೂಡ ತೋರಿಸುತ್ತೆ. ಲಾಸ್ಟ್ ಮಂತಿಗೆ ಕಂಪೇರ್ ಮಾಡಿದ್ರೆ ಇವತ್ತು ವಿಡ್ರಾಲ್ ಮಾಡ್ಕೊಂಡಿದ್ದೀರಾ ಅಂತ, ಅಥವಾ ಹೆಚ್ಚಿಗೆ ಮಾಡ್ಕೊಂಡಿದ್ದೀರಾ ಅಂದರೆ ಅದು ತೋರಿಸುತ್ತೆ. ಎಸ್ ಡಬ್ಲ್ಯೂ ಪಿ, ಎಸ್ ಟಿ ಪಿ ಅಂತ ಬರುತ್ತೆ ಮ್ಯೂಚುವಲ್ ಫಂಡಲ್ಲಿ, ಸಿಸ್ಟಮ್ಯಾಟಿಕ್ ವಿಡ್ರಾಲ್ ಪ್ಲಾನು, ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನು, ಈ ಎಲ್ಲದಕ್ಕೂ ಕೂಡ ನಿಮಗೆ ಮತ್ತೆ ಗ್ರಾಫು ಕೂಡ ಕೊಡ್ತಾ ಹೋಗುತ್ತೆ. ವರ್ಷದಿಂದ ವರ್ಷಕ್ಕೆ, ತಿಂಗಳಿಂದ ತಿಂಗಳಿಗೆ ಯಾವ ರೀತಿ ನೀವು ಹೆಚ್ಚಾಗ್ತಾ ಇದೆಯೋ, ನಿಮ್ಮ ಹಣ ದುಡ್ಡು ಕಮ್ಮಿ ಆಗ್ತಾ ಇದೆಯೋ ಅಂತ. ಸೊ ಒಂದು ಜಾಗದಲ್ಲಿ ನೀವು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು. ಮತ್ತು ಸೆಕ್ಯೂರಿಟಿ ಪರ್ಪಸ್ಗೆ ಇದು ನಿಮ್ಮ ಇಮೇಲಿಗೆ ಬರುತ್ತಲ್ಲ, ಅದು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರುತ್ತೆ. ಅಂದರೆ ನೀವು ನಿಮ್ಮ ಪ್ಯಾನ್ ಕಾರ್ಡನ್ನು ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ಅದನ್ನು ಓಪನ್ ಮಾಡಿ ನೋಡಬೇಕಾಗಿರುತ್ತೆ. ನೋಡಿ, ಬ್ಯಾಕ್ ಎಂಡಲ್ಲಿ ಯಾವ ರೀತಿ ಇದು ಕಾರ್ಯನಿರ್ವಹಿಸ್ತಾ ಇದೆ ಅಂತಂದರೆ, ಸಿ ಡಿ ಎಸ್ ಮತ್ತು ಎನ್ ಎಸ್ ಡಿ ಎಲ್ ಅಂದರೆ, ನೀವೇನಾದ್ರು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬರ್ತಾ ಇದ್ರೆ, ಅಂದರೆ ನಿಮ್ಮ ಪ್ಯಾನ್ ಕಾರ್ಡು ಮ್ಯಾಂಡೇಟ್ರಿ ಆಗಿರುತ್ತಲ್ವ. ನೀವು ಡಿಮ್ಯಾಟ್ ಅಕೌಂಟ್ ಹೊಂದಿರೋದು ಕೂಡ ಮ್ಯಾಂಡೇಟ್ರಿ ಆಗಿರುತ್ತೆ. ಸೊ ಈಸಿಯಾಗಿ ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನೋಡಿ, ಡಿಮ್ಯಾಟ್ ಅಕೌಂಟ್ ಇರಬೇಕು ಅನ್ನೋ ಕಾನೂನು ಇಲ್ಲ. ಮ್ಯೂಚುವಲ್ ಫಂಡಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಇಲ್ಲದೇನೂ ಕೂಡ ನೀವು ಯೂನಿಟ್ಸ್ಗಳನ್ನು ಹೋಲ್ಡ್ ಮಾಡ್ಬೋದು. ಯಾಕೆಂದರೆ ನೀವು ಡೈರೆಕ್ಟ್ ಕಂಪನಿಯ ಶೇರ್ನ ಭಾಗ ಆಗಿರಲ್ಲ, ನಿಮಗೆ ಯೂನಿಟ್ಸ್ ಅಂತ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೀವು ಡೈರೆಕ್ಟ್ ಮ್ಯೂಚುವಲ್ ಫಂಡನ್ನ ನೀವು ಡಿಜಿಟಲ್ ಫಾರ್ಮಲ್ಲೂ ತೊಗೋಬೋದು. ಅಂದರೆ ಈಗ ಜೆರೋದಾ, ಗ್ರೋ ಅಥವಾ ಬೇರೆ ಯಾವುದೇ ಬ್ರೋಕರ್ಗಳಲ್ಲಿ ನೀವು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಡಿಮ್ಯಾಟ್ ಖಾತೆಯಲ್ಲಿರುತ್ತೆ. ಡಿಮ್ಯಾಟ್ ಖಾತೆನಲ್ಲಾದರೂ ಇಲ್ಲಿ ಅಥವಾ ಎಸ್ ಓ ಎ ಅಂತ ಬರುತ್ತೆ, ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ. ಆ ರೀತಿ ಇದ್ರೂ ಅಂದರೆ ನೀವು ಮ್ಯೂಚುವಲ್ ಫಂಡನ್ನು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡದಲೇ ನೀವು ಇನ್ವೆಸ್ಟ್ ಮಾಡ್ತಾ ಇದ್ರೆ, ಆ ಮಾಹಿತಿನೂ ಕೂಡ ನಿಮಗೆ ಕನ್ಸಾಲಿಡೇಟ್ ಆಗಿ ನಿಮಗೆ ಬರ್ತಾ ಹೋಗುತ್ತೆ ಸಿ ಎ ಎಸ್ ಅಲ್ಲಿ. ಅದ್ರ ಜೊತೆಗೆ ಬೆನಿಫಿಟ್ಸ್ ನಾನು ಆಗಲೇ ಹೇಳ್ದಂಗೆ, ಸಿ ಡಿ ಎಸ್ ಎಲ್ಲು, ಎನ್ ಎಸ್ ಡಿ ಎಲ್ಲು ಎರಡರದ್ದು ಬರುತ್ತೆ. ಇದಕ್ಕೆ ನೀವು ಯಾವ ರೀತಿ ಆಪ್ಟ್ ಇನ್ ಮಾಡ್ಕೋಬೇಕು ಅಂತಂದರೆ, ನೀವು ಸಿ ಡಿ ಎಸ್ ಎಲ್ಲ ಅಥವಾ ಎನ್ ಎಸ್ ಡಿ ಎಲ್ ವೆಬ್ಸೈಟಿಗೆ ಹೋಗ್ಬಿಟ್ಟು ನಿಮ್ಮ ಇಮೇಲ್ ಐ ಡಿನ ಕೊಟ್ಟರೆ ಆಯಿತು. ನಿಮ್ಮ ಇಮೇಲ್ ಐ ಡಿನ ರಿಜಿಸ್ಟರ್ ಮಾಡಿ ಸಿ ಎ ಎಸ್ಗೆ ನೀವು ಇ ಸಿ ಎ ಎಸ್ ಅಂತ ಕರಿತಾರೆ. ಇ ಸಿ ಎ ಎಸ್ ಯಾಕೆಂದರೆ ಇಮೇಲ್ ಫಾರ್ಮದಲ್ಲಿ ಬರೋದ್ರಿಂದ, ಫಿಸಿಕಲ್ ಆಗಿ ಬರದಲ್ಲೇ ಇರೋದ್ರಿಂದ,
ಬರುತ್ತೆ. ನಾನು ಕ್ವಿಕ್ ಆಗಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ನೋಡಿ. ಯಾವ್ದರಿಂದ ಬರುತ್ತೆ, ಸಿ ಡಿ ಎಸ್ ಎಲ್ಲಿಂದ ಬರುತ್ತೋ, ಹಾಗಿದ್ರೆ ಎನ್ ಎಸ್ ಡಿ ಎಲ್ಲಿಂದ ಬರುತ್ತೋ ಅನ್ನೋದು ನೀವು ಮೊದಲು ಯಾವ ಡೆಪಾಸಿಟ್ರಿ ಜೊತೆ ನಿಮ್ಮ ಅಕೌಂಟನ್ನು ಓಪನ್ ಮಾಡಿದ್ರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ನನ್ನ ಕೇಸ್ ತಗೊಳೋದಾದ್ರೆ ನಾನು ಸಿ ಡಿ ಎಸ್ ಎಲ್ ಜೊತೆ ಮೊದಲು ಅಕೌಂಟನ್ನು ಓಪನ್ ಮಾಡಿದ್ದು ಅಂದರೆ ನಾನು ಬ್ರೋಕರ್ ಹತ್ರ ಓಪನ್ ಮಾಡಿದೆ, ಆ ಬ್ರೋಕರ್ ಅವರು ಮೊದಲನಾಗಿ ನಾನು ಯಾರು ಬ್ರೋಕರ್ ಹತ್ರ ಓಪನ್ ಮಾಡಿದ್ನೋ ಅವರು ಸಿ ಡಿ ಎಸ್ ಎಲ್ ಜೊತೆ ಟೈಅಪ್ ಮಾಡಿದ್ರು. ಹಾಗಾಗಿ ನನಗೆ ಸಿ ಡಿ ಎಸ್ ಎಲ್ ಕಡೆಯಿಂದನೇ ನನಗೆ ಸಿ ಎ ಎಸ್ ಅಥವಾ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ. ಒಂದು ವೇಳೆ ನೀವು ಎನ್ ಎಸ್ ಡಿ ಎಲ್ ಜೊತೆ ನೀವು ಫಸ್ಟ್ ನಿಮ್ಮ ಡೆಪಾಸಿಟನ್ನು ಓಪನ್ ಮಾಡಿದರೆ ನಿಮಗೆ ಎನ್ ಎಸ್ ಡಿ ಎಲ್ ಇಂದ ಬರ್ತಾ ಹೋಗುತ್ತೆ. ಎನ್ ಎಸ್ ಡಿ ಎಲ್ ಅವರು ಇತ್ತೀಚೆಗೆ ಸ್ಪೀಡಿ ಆ್ಯಪ್ ಅಂತ ಒಂದನ್ನು ಮಾಡಿದ್ದಾರೆ, ಅದರಲ್ಲೂ ಕೂಡ ನೀವು ಟ್ರ್ಯಾಕ್ ಮಾಡಿ ನೋಡ್ಬೋದಂತೆ. ಸೊ ನೀವು ಚೇಂಜ್ ಮಾಡಬೇಕು, ನನಗೆ ನನ್ನ ಹತ್ರ ಎರಡರಲ್ಲೂ ಹೋಲ್ಡಿಂಗ್ ಇದೆ, ನಾನು ಸಿ ಡಿ ಎಸ್ ಎಲ್ಲೂ ಡೆಪಾಸಿಟ್ ಮಾಡ್ತಾ ಇದ್ದೀನಿ, ಎನ್ ಎಸ್ ಡಿ ಎಲ್ಲೂ ಡೆಪಾಸಿಟ್ ಮಾಡ್ತಾ ಇದ್ದೀನಿ. ಸೊ ನಾನು ಸಿ ಡಿ ಎಸ್ ಎಲ್ಲಿಂದ ನನಗೆ ಇವಾಗ ಎನ್ ಎಸ್ ಡಿ ಎಲ್ಲಿಂದ ಬರಲಿ ಸ್ಟೇಟ್ಮೆಂಟು ಅಂತಂದರೆ ಅದನ್ನು ನೀವು ಸಿ ಡಿ ಎಸ್ ಎಲ್ಲಿಗೆ ಇಮೇಲ್ ಬರ್ದು ಹಾಕಿದ್ರೆ ಆವಾಗ ಸಿ ಡಿ ಎಸ್ ಎಲ್ ಬದಲಾಗಿ ಎನ್ ಎಸ್ ಡಿ ಎಲ್ಲಿಂದ ಬರ್ತಾ ಹೋಗುತ್ತೆ. ಇದೇ ರೀತಿ ಫ್ರೀಕ್ವೆನ್ಸಿನಲ್ಲಿ ಅಂದರೆ ನಿಮ್ಮ ಪ್ರತಿ ತಿಂಗಳು ನಿಮ್ಮ ಟ್ರಾನ್ಸಾಕ್ಷನ್ ಏನಾದ್ರು ಆಗ್ತಾ ಇದೆ, ಹೋಲ್ಡಿಂಗ್ ಚೇಂಜ್ ಆಗ್ತಾ ಇದೆ ಅಂದರೆ ಪ್ರತಿ ತಿಂಗಳು ಎಂಡಿಗೆ ನಿಮಗೆ ಬರ್ತಾ ಹೋಗುತ್ತೆ ಸ್ಟೇಟ್ಮೆಂಟು, ಸಿ ಎ ಎಸ್ ಸ್ಟೇಟ್ಮೆಂಟು. ಇಲ್ಲ ನೀವೇನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತಂದರೆ ಆ ತಿಂಗಳು ಬರಲ್ಲ, ಅದ್ರ ನೆಕ್ಸ್ಟ್ ತಿಂಗಳು ಮಾಡಿದ್ರೆ ಆವಾಗ ಬರ್ತಾ ಹೋಗುತ್ತೆ. ಒಂದು ವೇಳೆ ನೀವು ಏನು ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತಾನೆ ಇಲ್ಲ ಅಂತಂದ್ರೂ ನಾನಾಗಲೇ ಹೇಳ್ದಂಗೆ ಆರು ತಿಂಗಳಿಗೆ ಒಂದ್ಸಲ ನಿಮಗೆ ಅದನ್ನ ಕಳಿಸ್ಕೊಟ್ಟೇ ಕೊಡ್ತಾರೆ. ಸೊ ಇದಿಷ್ಟು ಯಾವ ರೀತಿ ಅಂತ. ಸೊ ಇದಕ್ಕೆ ಏನು ಬೇಕಾಗುತ್ತೆ ಅಂದರೆ ಪ್ಯಾನ್ ಕಾರ್ಡಿಂದ ಅವರು ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ಸೊ ಪ್ಯಾನ್ ಕಾರ್ಡಿಂದ ಮಾಹಿತಿ ಸಿಗುತ್ತೆ, ನಿಮ್ಮ ಇಮೇಲ್ನ ಕೊಟ್ಟಿರಬೇಕು, ನೀವು ಇ ಸಿ ಎಸ್ಗೆ ಆಪ್ಟಿನ್ ಮಾಡಿರಬೇಕು, ನೀವು ಹಿಸ್ಟಾರಿಕಲ್ ಡೇಟನ್ನು ನೋಡ್ಬೋದು. ನಾನು ಮಾಡ್ಕೊಂಡಿದ್ದೆ ಆದರೆ ನಾನು ನೋಡೇ ಇಲ್ಲ, ಟ್ರ್ಯಾಕೇ ಮಾಡಿಲ್ಲ ಅಂದರೆ ಸಿ ಡಿ ಎಸ್ ಎಲ್ಲೋ ಅಥವಾ ಎನ್ ಎಸ್ ಡಿ ಎಲ್ ವೆಬ್ಸೈಟಿಗೆ ಹೋದರೆ ಹಿಸ್ಟಾರಿಕಲ್ ಸಿ ಎ ಎಸ್ ಸ್ಟೇಟ್ಮೆಂಟ್ಗಳನ್ನು ಕೂಡ ನೀವು ಡೌನ್ಲೋಡ್ ಮಾಡಿಬಿಟ್ಟು ನೋಡ್ತಾ ಹೋಗ್ಬೋದು. ಮೊದಲನೇದಾಗಿ ಇಮೇಲ್ನಲ್ಲಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನು ಇವಾಗ ನನ್ನ ಅಫಿಷಿಯಲ್ ಇಮೇಲ್ ಐ ಡಿಗೆ ಬಂದಿದ್ದೀನಿ. ಇಲ್ಲಿ ಸಿ ಡಿ ಎಸ್ ಎಲ್ ಕನ್ಸಾಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ನೋಡಿ, ಪ್ರತಿ ತಿಂಗಳು ಬಂದಿರೋದು, ಪ್ರತಿ ತಿಂಗಳು ಟ್ರಾನ್ಸಾಕ್ಷನ್ ಆದರೆ ಬಂದಿರುತ್ತೆ. ಅಫ್ಕೋರ್ಸ್ ಪ್ರತಿ ತಿಂಗಳು ಟ್ರಾನ್ಸಾಕ್ಷನ್ ಇದ್ದೇ ಇರುತ್ತಲ್ವ ನಮ್ಮದರಲ್ಲಿ, ಹಾಗಾಗಿ ಬಂದಿದೆ. ಒಂದು ವೇಳೆ ನೀವೇನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಆ ತಿಂಗಳು ಸ್ಕಿಪ್ ಆಗಿರುತ್ತೆ, ಯಾವ ಟ್ರಾನ್ಸಾಕ್ಷನ್ ಮಾಡ್ತಿರೋ ಅವಾಗ ಬರುತ್ತೆ. ನೀವೇನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೂ ನಾನಾಗಲೇ ಹೇಳ್ದಂಗೆ ಆರು ತಿಂಗಳಿಗೆ ಒಂದ್ಸಲ ಬರ್ತಾ ಹೋಗುತ್ತೆ. ಇದರೊಳಗಡೆ ನೀವು ಓಪನ್ ಮಾಡಿ ನೋಡಿದ್ರೆ ನಿಮಗೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಹೋಲ್ಡಿಂಗ್ ಇದೆ, ನೀವು ಅಥವಾ ನೀವೇನಾದ್ರು ವಿಡ್ರಾ ಮಾಡ್ಕೊಂಡಿದ್ರೆ ಎಷ್ಟು ವಿಡ್ರಾ ಮಾಡ್ಕೊಂಡಿದ್ರಾ, ಯಾವ್ಯಾವ ಕಂಪನಿನಲ್ಲಿ ಶೇರ್ ಇದೆ, ಎಷ್ಟು ಕ್ವಾಂಟಿಟಿ ಇದೆ, ಮತ್ತು ಹೋದ ತಿಂಗಳಿಂದ ಈ ತಿಂಗಳಿಗೆ ಎಷ್ಟು ಜಾಸ್ತಿ ಆಗಿದೆ, ಈ ರೀತಿ ವಿಸ್ತೃತವಾದ ಮಾಹಿತಿ ಇರುತ್ತೆ. ತುಂಬ ಉಪಯೋಗವಾದಂಥದ್ದು ಅಂತ ಅನಿಸ್ತು ನನಗೆ. ಇದು ಸುಮಾರು ಜನ ಎನ್ರೋಲ್ ಮಾಡ್ಕೊಂಡಿರೋದಿಲ್ಲ, ಹಾಗಾಗಿ ದಯವಿಟ್ಟು ಎನ್ರೋಲ್ ಮಾಡ್ಕೊಡಿ. ಆ ಪಿ ಡಿ ಎಫ್ ಡಾಕ್ಯುಮೆಂಟ್ನ ಓಪನ್ ಮಾಡಬೇಕು ಅಂದರೆ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಕೊಟ್ಟು ನೀವು ಓಪನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಬೈ ಡಿಫಾಲ್ಟ್ ನನಗೆ ಸಿ ಡಿ ಎಸ್ ಎಲ್ಲಿಂದ ಬರ್ತಾ ಇದೆ, ನಾನಾಗಲೇ ಹೇಳ್ದಂಗೆ ಸಿ ಡಿ ಎಸ್ ಎಲ್ಲೇ ನಾನು ಫಸ್ಟ್ ಆಪ್ಟಿನ್ ಮಾಡ್ಕೊಂಡಿದ್ದರಿಂದ ಎನ್ ಎಸ್ ಡಿ ಎಲ್ಲದೊಂದು ಬರುತ್ತೆ. ಒಂದ್ಸಲ ಇಮೇಲ್ ಹೋಗಿ ಚೆಕ್ ಮಾಡಿ ಬಂದಿದೆಯಾ ಅಂತ, ಬಂದಿಲ್ಲ ಅಂತಂದರೆ ನಾನು ಪಿನ್ಡ್ ಮೆಸೇಜ್ ಪಿನ್ಡ್ ಕಾಮೆಂಟಲ್ಲಿ ನಾನು ಒಂದೆರಡು ವೆಬ್ಸೈಟ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಹಿಸ್ಟೋರಿಕಲ್ ಡೇಟಾನ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ನೀವು ಬಿ ಒ ಐ ಡಿ ಅಂತ ಬರುತ್ತೆ, ನೀವು ಯಾವುದೇ ಬ್ರೋಕರ್ ಆಗಿದ್ದರೂ ನಿಮ್ಮ ಪ್ರೊಫೈಲ್ ಸೆಕ್ಷನ್ಗೆ ಹೋದರೆ ಬೆನಿಫಿಷರಿ ಅಕೌಂಟ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕರೀತಾರೆ ಅದನ್ನ, ಬಿ ಒ ಐ ಡಿ ಅಂತ. ಇದು 16-digit ನಂಬರ್ ಅಥವಾ ಡಿಮ್ಯಾಟ್ ಅಕೌಂಟ್ ನಂಬರ್ ಅಂತಲೂ ಕರೀತಾರೆ ಇದನ್ನ. ಅದನ್ನು ಕೊಡಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ. ಅದಿಷ್ಟನ್ನು ಕೊಟ್ಟರೆ ಹಿಸ್ಟಾರಿಕಲ್ ಡಾಕ್ಯುಮೆಂಟನ್ನು ಕೂಡ ನೀವು ಡೌನ್ಲೋಡ್ ಮಾಡ್ತಾ ಹೋಗ್ಬೋದು. ಅದನ್ನು ಬೇಕಾದರೆ ತೋರಿಸಬೇಕು ಅಂದರೆ ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಸಿಂಪಲ್ ಆಗಿದೆ, ನಿಮ್ಮ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಬಿ ಒ ಐ ಡಿ ಏನಿರುತ್ತೋ ಅದು, ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೊಟ್ಟರೆ ನೀವು ಹಿಸ್ಟಾರಿಕಲ್ ಸಿ ಎ ಸ್ಟೇಟ್ಮೆಂಟನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಈ ಮೂಲಕವಾಗಿ ಒಂದು ಆಟೋಮೆಟಿಕ್ ಆಗಿ ನಿಮಗೆ ಒಂದು ಜರ್ನಲಿಂಗ್ ಆಗುತ್ತೆ ಇನ್ವೆಸ್ಟ್ಮೆಂಟಲ್ಲಿ, ಯಾವಾಗ ನಾನು ದುಡ್ಡು ತೆಗೆದಿದ್ದೆ, ಯಾವಾಗ ನನಗೆ ಕಮ್ಮಿ ಆಯಿತು, ಅಥವಾ ಯಾವ ರೀತಿಯಾಗಿ ನನ್ನ ಹೋಲ್ಡಿಂಗ್ ಹೋಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಅಂದರೆ ನೀವು ಇನ್ವೆಸ್ಟ್ ಮಾಡಿರೋ ವ್ಯಾಲ್ಯೂ ಎಷ್ಟು, ಕರೆಂಟ್ ವ್ಯಾಲ್ಯೂ ಎಷ್ಟು ಅಂತ, ಅದು ಕೂಡ ಟ್ರ್ಯಾಕ್ ರೆಕಾರ್ಡ್ ಇರ್ತಾ ಹೋಗುತ್ತೆ. ಬಹುಶಃ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿರ್ತೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಶಾರ್ಟ್ ಸೀರೀಸ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.